ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು, ಬೆಂಗಳೂರು ಅಭಿವೃದ್ಧಿ ಖಾತೆಯ ಸಚಿವರು ಕೂಡ ಆಗಿದ್ದಾರೆ. ಅವರಿವತ್ತು ಬೆಂಗಳೂರಿನಲ್ಲಿ ಎಲ್ಲ ಭಾಗಗಳಿಗೆ ಜನರ ಹತ್ರ ಹೋಗಿ ಜನರ ಸಮಸ್ಯೆಗಳು ಮತ್ತು ಜನರ ಅಭಿಪ್ರಾಯಗಳನ್ನು ನೇರವಾಗಿ ಅವರನ್ನು ಭೇಟಿಯಾಗಿ ಅದನ್ನು ಸ್ವೀಕಾರ ಮಾಡಿ ಮತ್ತು ಹೇಗೆ ನಾವು ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಪರಿಹಾರ ನೀಡತಕ್ಕಂಥದ್ದಕ್ಕೆ ಅವರು ಬಾಗಿಲಿಗೆ ಬಂತು. ಸರ್ಕಾರ ಸೇವೆಗೆ ಇರಲಿ ಸಹಕಾರ ಅಂತ ಒಂದು ಘೋಷವಾಕ್ಯದ ಅಡಿಯಲ್ಲಿ ಈ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ಪ್ರಥಮವಾಗಿ ನಾನು ಅವರಿಗೆ ಈ ವಿನೂತನವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಬೆಂಗಳೂರಿನ ಜನತೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಇದರಿಂದ ಆಡಳಿತದ ಒಂದು ವ್ಯವಸ್ಥೆ ಅದು ಕೂಡ ಎಚ್ಚರಿಕೆಯಿಂದ ಇರ್ತದೆ ಮತ್ತು ಅನೇಕ ಬಾರಿ ಸಚಿವರುಗಳಿಗೆ ನೇರವಾಗಿ ಜನರನ್ನು ಭೇಟಿಯಾದಾಗ ಜನರ ಸಮಸ್ಯೆಗಳನ್ನು ಇನ್ನೂ ಸ್ಪಷ್ಟವಾಗಿ ಅದನ್ನು ತಿಳ್ಕೊಳ್ತಕ್ಕಂಥ ಅವಕಾಶ ಕೂಡ ಆಗ್ತದೆ. ಅದರ ಮುಖಾಂತರ ಮುಂದೆ ನಾವು ಏನು ನೀತಿಗಳನ್ನು ಮಾಡಬೇಕು, ಕಾರ್ಯಕ್ರಮಗಳನ್ನು ಮಾಡಬೇಕು ಅಥವಾ ನಮ್ಮ ಇರುವಂಥ ಕಾರ್ಯಕ್ರಮಗಳಲ್ಲಿ ಬದಲಾವಣೆಗಳನ್ನು ಮಾರ್ಪಾಡುಗಳನ್ನು ತರಬೇಕು ಎಲ್ಲ ವಿಷಯಗಳು ಕೂಡ ನಮಗೆ ಇನ್ನು ಹೆಚ್ಚಿನ ರೀತಿಯಾಗಿ ನಮಗೆ ಗೊತ್ತಾಗ್ತದೆ. ಆದ್ದರಿಂದ ಇವತ್ತು ಇದು ಬಹಳ ಪಾರದರ್ಶಕವಾದಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಾವೆಲ್ಲರೂ ಕೂಡ ಇವತ್ತು ಒಳ್ಳೆ ಆಡಳಿತ ಕೊಡಬೇಕು. ಜನರಿಗೆ ನಾವೇನು ಮಾತನ್ನು ಕೊಟ್ಟಿದ್ದೇವೆ ಅದನ್ನು ಉಳಿಸ್ಕೊಂಡು ಜನರ ಹತ್ತಿರವಾದಂಥ ಜನರಿಗೆ ಜನಪರವಾದಂಥ ಆಡಳಿತವನ್ನು ನೀಡ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರದ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಅದರಿಂದ ಹಲವಾರು ರೀತಿಯಾಗಿ ಇವತ್ತು ಬೆಂಗಳೂರು ನಗರ ಇದು ವಿಶ್ವದ ಒಂದು ಪ್ರಮುಖ ನಗರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ನಗರದ ಬೆಳವಣಿಗೆ ಮತ್ತು ಅಭಿವೃದ್ಧಿ ಇದನ್ನ ಮಾಡ್ತಕ್ಕಂಥದ್ದು ಇದು ಖಂಡಿತವಾಗಿಯೂ ಬಹಳ ಒಂದು ಆದ್ಯತೆ ನಮಗೆ. ಆದ್ರಿಂದ ಅನೇಕ ಕಾಮಗಾರಿಗಳನ್ನ ಅದು ಬಡವರ ಪರವಾಗಿರ್ಬೋದು, ಮಧ್ಯಮ ವರ್ಗದ ಪರವಾಗಿರ್ಬೋದು, ಕಾರ್ಮಿಕ ವರ್ಗದ ಪರವಾಗಿರ್ಬೋದು, ಕೈಗಾರಿಕೆಯ ಅವ್ರ ಪರವಾಗಿರ್ಬೋದು, ಯಾವುದೇ ಇರ್ಬೋದು, ಅದು ಒಟ್ಟಾರೆ ನಾವು ಎಲ್ಲವನ್ನು ಕೂಡ ಇಟ್ಕೋ ಒಂದು ಸಮತೋಲನವಾಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದೇ ಬಹಳ ಮುಖ್ಯ. ಮತ್ತು ವೈಜ್ಞಾನಿಕವಾಗಿ ಕೇವಲ ಯಾವುದೋ ನಮಗೆ ಆಸೆ ಇರ್ತದೆ ಇಂತಿಂಥ ಕಾರ್ಯಕ್ರಮ ಮಾಡಬೇಕು ಅಂತ, ಆದರೆ ಅದರಿಂದ ಎಷ್ಟು ಮಟ್ಟಿಗೆ ನಮ್ಮ ಜನರಿಗೆ ಅನುಕೂಲ ಆಗುತ್ತೆ, ಸ್ವಪ್ರತಿಷ್ಠೆಗಿಂತ ನಮ್ಮ ಜನರ ಹಿತ ಮುಖ್ಯ. ಸೊ ಅವ್ರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಅನೇಕ ಯೋಜನೆಗಳನ್ನು ತರತಕ್ಕಂಥದ್ದಕ್ಕೆ ಮಾನ್ಯ ಶಿವಕುಮಾರ್ ಅವರು ಇವತ್ತು ಹೊರಟಿದ್ದಾರೆ. ಖಂಡಿತವಾಗಿಯೂ ಅವರ ಒಂದು ನಾಯಕತ್ವದಲ್ಲಿ ಬೆಂಗಳೂರಿಗೆ ಹೊಸ ಒಂದು ಕಾಯಕಲ್ಪವನ್ನು ನೀಡ್ತಾರೆ ಅಂತ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಅಂತ ಹೇಳಿ ಇನ್ನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಇವತ್ತಿರುವಂಥದ್ದು ನಿಮ್ಮ ಒಂದು ಜನರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ, ನೀವೇ ನಮಗೆ ಆದ್ಯತೆ. ಆದ್ದರಿಂದ ನಿಮ್ಮ ಅಹವಾಲುಗಳನ್ನ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ನಿಮ್ಮ ಸಲಹೆಗಳನ್ನ ನೇರವಾಗಿ ಬಂದು ತಾವು ನಮ್ಮ ಉಪಮುಖ್ಯಮಂತ್ರಿಯವರ ಜೊತೆ ಇವತ್ತಿನ ದಿವಸ ಅವ್ರ ಜೊತೆ ಮಾತನಾಡಿ ನೇರವಾಗಿ ಅವ್ರಿಗೆ ಕೊಡಬಹುದು ಅಂತ ಹೇಳಿ ಇವತ್ತು ನಮ್ಮ ಬಿಬಿಎಂಪಿ, ಬಿಡಿಎ, ಬಿಡಬ್ಲ್ಯೂಎಸ್ಎಸ್ಬಿ, ಬೆಸ್ಕಾಂ ಮತ್ತು ಸ್ಲಮ್ ಬೋರ್ಡ್ ಇನ್ನೂ ಅನೇಕ ಎಲ್ಲ ಇಲಾಖೆಯವರು ಕೂಡ ಬಂದಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.